ವೀಕ್ಷಕರೇ ನಮಸ್ಕಾರ ಆನಗಲ್ ವಿಧಾನಸಭಾ ಚುನಾವಣೆ ಏನು ಉಪಚುನಾವಣೆ ರಂಗೇರಿದೆ ನಾನೀಗ ಆನಗಲ್ ವಿಧಾನಸಭಾ ಕ್ಷೇತ್ರದ ಗೊಂದಿ ಗ್ರಾಮದಲ್ಲಿದ್ದೀನಿ ಈಗ ತಾನೇ ಇಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ ಅವ್ರು ಬಂದು ಪ್ರಚಾರ ಮಾಡಿ ಈಗ ತಾನೇ ಇಲ್ಲಿಂದ ಹೊಟ್ರು ಬಿಜೆಪಿ ಎಲ್ಲರೂ ಸಹ ಇಲ್ಲೇ ಇದ್ದಾರೆ ನೀವು ಮೊದ್ಲೇ ಅನಿಕೆ ಬಿಜೆಪಿ ಕಾರ್ಯಕರ್ತರು ನಿಂತ್ಕೊಂಡು ಕಡಿದ್ರೆ ಬಿಜೆಪಿಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾರೆ ಅನ್ನೋ ಮನೋಭಾವನೆ ನಿಮಗೆ ಬರದ ಬರೋದು ಬೇಡ ಅಂತ ಮೊದ್ಲೇ ಹೇಳ್ತಾ ಇದೀ ಸರ್ ನಮಸ್ಕಾರ ನಮಸ್ಕಾರ ರೀ ಹೆಸರು ಗಣಪತಿ ಸುಡಂಬಿ ಗಣಪತಿ ಅವ್ರು ಏನ್ ಮಾಡ್ತಿದ್ರಿ ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಈಗ ಉಪಚುನಾವಣೆ ಬಂದೈತೆ ಈ ಉಪಚುನಾವಣೆಯಲ್ಲಿ ಜನ ಬಿಜೆಪಿಗೆ ಯಾಕೆ ಹೊಟ್ಟ ಹಾಕ್ಬೇಕು ಅಭಿವೃದ್ಧಿ ಕೆಲಸ ನೋಡಿ ಮಾಡಬೇಕು ಏನೇನು ಡೆವಲಪ್ಮೆಂಟ್ ಮಾಡೋರು ಅಂತ ಹೇಳ್ತೀರಿ ನೀವು ನೂರ ಇನ್ನೂರ ನಲ್ವತ್ನಾಲ್ಕು ಕೆರೆಗೆ ನೀರು ತೊಗೊಂಡು ಹೊಂಟಿದ್ದಾರೆ ಗೊಂದಿ ಊರು ವರದಾನದಿಂದ ಬಾಳೆ ಮೇಡ ಹಿರೇಕೌಸಿ ಎಲ್ಲ ಕೆರೆಗಳು ತುಂಬಿಸಿದ್ದಾರೆ ಆ ಕೆಲಸ ಅಭಿವೃದ್ಧಿಗೆ ಅರ್ಧ ಆಗಿದಾವೆ ಅವನ ಪೂರ್ಗಾಣಿಸ್ಲಿಕ್ಕೆ ಶಿವರಾಜ್ ಸರ್ಜನ್ ಆರಿಸ್ತರಬೇಕು ಓಕೆ ಈಗ ಉದಾಸಿ ಅವರು ಕಳೆದ ನಲವತ್ತು ವರ್ಷದಿಂದ ರಾಜಕಾರಣ ಮಾಡ್ತಾರೆ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ವರ್ಷದ ಇವರಿಬ್ಬರೇ ಚುನಾವಣೆ ಗೆಲ್ತಾ ಬರ್ತಾ ಇದ್ರು ಆರು ಸರ್ಗೆದೋರು ಉದಾಸಿ ಅವರು ನಿಮ್ಮ ಪ್ರಕಾರ ಈಗ ಸಜ್ಜನ್ ಅವರು ಹೊರ್ಗಡೆಯವರು ಆಚೆ ಎಲ್ಲ ಮಾಡ್ತಾರೆ ಅದೇನು ಸಮಸ್ಯೆ ಆಗಲ್ಲ ನಿಮಗೆ ಇಲ್ಲ ಸಮಸ್ಯೆ ಆಗಲ್ಲ ಅವರು ಹೊಸ ಮುಖ ಆದರು ಉದಾಸಿ ಅವರ ಅಕಾಲಿಕ ಮರಣದಿಂದ ಅವ್ರು ನಿಂತಿದ್ದಾರೆ ಅವ್ರ ಕೆಲಸ ಅರ್ಧ ಆಗಿದ್ದು ಪೂರ್ಣಗಾಳಿಸ್ ಅವ್ರನ್ನ ತರ್ತವೆ ನೀವು ಕೂಡ ಬಿಜೆಪಿ ಕಾರ್ಯಕರ್ತರು ಸೊ ಈಗ ಬಿಜೆಪಿ ಕಾರ್ಯಕರ್ತರಿಗೆ ಏನಾರು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನಾದ್ರು ಸಮಸ್ಯೆ ಆಗ್ತಿದೆಯಾ ಈ ಚುನಾವಣೆಯಲ್ಲಿ ಜನ ಏನಾರು ಕೇಳ್ತಾರೆ ನಾನು ಹೇಳ್ತೇನೆ ಪೆಟ್ರೋಲ್ ಡೀಸೆಲ್ ತಂದರು ಜಾಸ್ತಿ ತಂದರೆ ಕಾಂಗ್ರೆಸ್ನವರು ಜಾಸ್ತಿ ಮಾಡಿದವರು ಅವರು ಬಾಂಡ್ ಇಟ್ಟರು ಇವತ್ತು ನಮ್ಮ ಮೋದಿಯವ್ರು ತೀರ್ಸ್ತಾ ಇದ್ದಾರೆ ಉದಾಸಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಬಿ ಜೆ ಪಿಗ ಯಾಕೆ ಓಟ್ ಹಾಕ್ಬೇಕು ಹಳ್ಳಿಗೆ ಹೋಗ್ರಿ ಪ್ರತಿ ಒಂದು ತಾಲೂಕು ಹೋಗ್ರಿ ಮಹಾನಗಲ್ ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ತಾಲೂಕಿನಾಗಿರ್ತಕ್ಕಂಥ ರೋಡ್ಗಳಾಯಿತು ಹೈಸ್ಕೂಲ್ಗಳ ಆಯಿತು ಆನಂತರ ನೀರಾವರಿ ಆಯಿತು ಆನಂತರ ಬೆಳೆ ವಿಮೆ ಆಯಿತು ಒಟ್ಟು ಟೋಟಲ್ ಲೆಕ್ಕ ಮಾನ್ಯ ಮಾಡ್ಯಾನು ಮಾಡ್ಯಾನಂತಾರೆ ಕೊರೋನಾ ಟೈಮ್ನಾಗ ಮಾಡ್ಯಾನು ಅಂತಾರೆ ಪ್ರತಿ ಒಂದು ಮನಿವಾರ ಹೋರಿ ಮಾನ್ಯ ಏನು ಕೊಡುಗೆ ಐತಿ ಏನು ಕೊಟ್ಟಾನ ಯಾವ್ದ್ರ ಊರ ನಾಲ್ಕು ಮಂದಿಗೆ ಅವ್ರಿಗೆ ಕಾರ್ಯಕರ್ತರಿಗೆ ಎರಡು ಕಿಟ್ ಕೊಟ್ಟು ಬಿಟ್ರೆ ಬಿ ಜೆ ಪಿ ಓಟ್ ಬಂದವ ಅಂತ ಪ್ರತಿ ಒಂದು ಹಳ್ಳಿ ಸರ್ವೆ ಮಾಡಿರಿ ಉದಾಸೀರ್ ಏನು ಮಾಡ್ಯಾರು ಮಾನ್ಯ ಏನು ಮಾಡ್ಯಾನ ಅದ್ರ ಬಗ್ಗೆ ಚರ್ಚೆ ಬರಲಿ ಬಹಿರಂಗ ಚರ್ಚೆ ಬರಲಿ ಒಂದು ಹಳ್ಳಿ ಬರ್ಬೇಕು ಉದಾಸೀರ್ ಒಂದು ಸಣ್ಣ ಹುಡುಗ ಫೋನ್ ಮಾಡಿದ್ರು ಎತ್ತಾರ ಎತ್ತಿ ಕೆಲಸ ಮಾಡಿಕೊಟ್ಟರು ಒಂದು ಹಾಸ್ಪಿಟ್ಲಿಂದ ಹಿಡ್ಕರಿ ಒಂದು ಶಾಲೆಯಿಂದ ಹಿಡ್ಕರಿ ಒಬ್ಬ ಸಣ್ಣ ಹುಡುಗ ಹೋದ್ರೆ ಲೀಡರ್ ಒಯ್ಬೇಕಂತ ಅಂತ ಇಲ್ಲ ಉದಾಸೀರ್ ಮನೆಯೊಳಗೆ ಒಂದು ಸಣ್ಣ ಹುಡುಗ ಹೋದ್ರು ಒಂದು ಬೆಲೆ ಐತಿ ಈಗ ಮಾನೆ ಬಂದ ಅಂತ ಹಿಡ್ಕೋರಿ ಒಬ್ಬ ಲೀಡರ್ ನಡಿತೈತಿ ಮಾನೆ ಬಂದ ಅಂದರೆ ಒಬ್ಬ ಲೀಡರ್ ಹಿಡ್ಕೊಂಡು ಹೋಗ್ಬೇಕು ಇವತ್ತು ಬಿ ಜೆ ಪಿ ಗೆಲ್ತಂದ್ರೆ ಎಮ್ ಪಿ ಅವರು ಶಿವಕುಮಾರ್ ಉದಾಸಿ ಅವರು ಅದಾರ ಎಮ್ ಎಲ್ ಎ ಅವರು ಈಗ ಶಿವರಾಜ್ ಸಜ್ಜನ್ ಆರ್ಸಿ ಬಂದ್ರು ಅಂದ್ರೆ ನಾವು ಶಿವರಾಜ್ ಸಜ್ಜನ್ ಒಂದು ವೇಳೆ ಸಿಗಲಿಲ್ಲ ಅಂದ್ರು ಶಿವಕುಮಾರ್ ಉದಾಸಿ ಉದಾಸಿಯವ್ರ ಅಂತಲ್ಲಿ ಹೋಗೋಕೆ ಒಂದು ಬೆಲೆ ಐತಿ ಅದರ ಬೇರೆ ನಮ್ಮ ಜಿಲ್ಲೆ ಹಾವೇರಿ ಜಿಲ್ಲೆ ಆಗ ಕಾರಣನೇ ಯಡಿಯೂರಪ್ಪ ಅವರು ಮತ್ತು ಅವರು ಇವತ್ತು ಹಾವೇರಿ ಜಿಲ್ಲೆ ಧಾರವಾಡ ಒಕ್ಕೂಟಗಿತ್ತು ಧಾರವಾಡ ಒಕ್ಕೂಟ ಇಲ್ಲಿಂದ ನಾವು ಧಾರವಾಡ ಹೋಗ್ಬೇಕಾಯ್ತು ಇವತ್ತು ಜನ ಏನು ನೆನೆಸ್ಬೇಕಪ್ಪ ಅಂದರೆ ಹಾವೇರಿ ಜಿಲ್ಲೆ ಆಯಿತು ಹಾವೇರಿ ಜಿಲ್ಲೆ ಆದ ಕಾರಣದಿಂದ ಎಲ್ಲ ರೈತರು ಏನೇ ಒಂದು ಸಮಸ್ಯೆ ಇದ್ರೂ ಜಿಲ್ಲೆ ಹೋಗ್ಬೇಕಂದ್ರೆ ಹಾವೇರಿಗೆ ಹೋಗ್ಬೇಕು ಈ ಧಾರವಾಡ ಹೋಗ್ಬೇಕಾಯ್ತಿಲ್ಲಾಂದ್ರೆ ಇವತ್ತೊಂದು ಏನೇ ಒಂದು ಕೆಲಸ ಆಗಲಿ ಇವತ್ತು ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜ್ ನಾವು ನೀವ್ ಹೇಳ್ತೀರಿ ಉದಾಸಿಯವರು ಹಾವೇರಿ ಜಿಲ್ಲೆಯಿಂದ ಹಿಡಿದು ಬೇರೆ ಎಲ್ಲಾ ಕೆಲಸಗಳನ್ನ ಮಾಡಿಕೊಟ್ಟವ್ರೆ ಅವ್ರನ್ನ ಕೈ ಹಿಡಿತಾರೆ ಅಂತ ಹೇಳ್ತೀರಿ ಸಜ್ಜನ್ ಅವ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಮಾತಾಡ್ತೀರಿ ಸಿದ್ದರಾಮಯ್ಯ ಆನಗಲ್ ಕಾಲಿಟ್ಟ ಕ್ಷಣದಿಂದ ಹೇಳ್ತಾರೆ ಸಜ್ಜನ್ ಅವರು ರೈತರು ಮೋಸ ಮಾಡಿದ್ದಾರೆ ಸಜ್ಜನ್ ಅವರು ಜನಪರಲ್ಲ ಅಂತ ಹೇಳ್ತಿರ್ತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯ ಅವ್ರು ಹೇಳ್ತಾರ ಈಗ ಅವ್ರದೇ ಸುಳ್ಳು ಏನಂದ್ರೆ ಅಕ್ಕಿ ಕೊಟ್ಟಿನಿ ಅಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿ ನಮ್ ಕೇಂದ್ರ ಸರ್ಕಾರ ಕೊಡ್ತೀವಿ ಮೂರು ರೂಪಾಯಿ ಕೊಡ್ತಾನೆ ಅದು ಯಾವಾಗ ಆಮ್ ಮಿನಿಸ್ಟ್ರ ಮುಖ್ಯಮಂತ್ರಿ ಇರಮಟ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟರದ್ದು ಬೆಲೆ ಜಾಸ್ತಿನೂ ಮೂರು ರೂಪಾಯಿ ಕೊಟ್ಟರದ ಬೆಲೆ ಬೆಲೆ ಜಾಸ್ತಿನ ಆ ನಂತರ ಫಸಲ್ ಬಿಮಾ ಮಾಡಿದ್ರು ಫಸಲ್ ಬಿಮಾ ಯಾರು ಮಾಡಿದ್ರು ಎಂ ಪಿ ಅವರಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿಯವರು ಲೋಕಸಭೆ ಒಳಗೆ ಜನಕ್ಕೆ ರೊಕ್ಕ ಕಟ್ಟೋದು ಜಾಸ್ತಿ ಆಗತಿ ಅಂತ ಹೇಳಿ ಏಕ ರೂಪಾಯಿ ಫಸಲ್ ಬಿಮಾ ಯೋಜನೆ ಜಾರಿ ತಂದರು ಹೌದಾ ಅದರಿಂದ ನಮ್ಮ ಹನಗಲ್ ತಾಲೂಕಿನಾಗ ಉದಾಸಿಯರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಇಲ್ಲೇ ಎಷ್ಟು ಬ್ರಿಡ್ಜ್ ನೀರಾವರಿ ನಮ್ಮಲ್ಲಿ ಗುಡ್ ಇಲ್ಲಿ ಏನಾರ ಗೇರ್ ಒಡ್ರು ಅನ್ನೋರು ಎಲ್ಲರಿಗೆ ಗೇರ್ ಒಡ್ ಹೋಗಿ ಇವತ್ತು ಪರಿಸ್ಥಿತಿ ಏನಾಗೈತಪ್ಪ ಅಂದ್ರೆ ಹಸು ಹಸುರು ನೀರಾವರಿ ಆಗೈತಿ ಇವತ್ತ ಎಷ್ಟು ಬ್ರಿಡ್ಜ್ ಕಟ್ಟ್ಯಾರು ಎಷ್ಟು ನೀರಾವರಿ ಮಾಡ್ಯಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಈಗ ಈಗ ಹಾಗಾದ್ರೆ ಆನ್ಗಲ್ನ ಎರಡು ಲಕ್ಷ ಜನ ನೀವ್ ಹೇಳ್ದಂಗೆ ಏತ ನೀರಾವರಿ ಆ ಫಸಲ್ ಬಿಮಾ ಈ ಬ್ರಿಡ್ಜು ಈ ಜಿಲ್ಲಾ ಇವೆಲ್ಲ ನೋಡ್ ಓಟಾಗ್ತಾರ ಅನ್ಕೊಂಡಿದಿರ ಹೌದು ಅಭಿವೃದ್ಧಿ ಅಭಿವೃದ್ಧಿ ನೋಡ್ದಾರ ಈಗ ನೀವು ಹೇಳ್ತಾ ಇದ್ದೀರಿ ಚೆಲ್ಲಾ ಕೆಲಸ ಮಾಡಿದ್ದಾರೆ ಅಂದ್ರೆ ಎರಡು ಸಾವಿರದ ಎಂಟರಲ್ಲೂ ಮಿನಿಸ್ಟರ್ ಆಗಿರೋ ಉದಾಸಿ ಅವರು ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಎಮ್ ಎಲ್ ಎಂಬತ್ತೈದರಲ್ಲಿ ಎಮ್ ಎಲ್ ಎ ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎರಡು ಸಾವಿರದ ನಾಲ್ಕರಾಗಿ ಎಮ್ ಎಲ್ ಎಂಟರಾಗ ಎಮ್ ಎಲ್ ಎ ಆರು ಬಾರಿ ಶಾಸಕರಾಗಿದ್ರಿ ಈ ಬಾರಿನೂ ಸೇರಿ ಸೊ ಅನ್ಕೊಂಡಂಗೆ ಉದಾಸಿ ಅವ್ರು ಕೆಲಸ ಮಾಡೋರೆ ಅಂತ ಹೇಳ್ತೀರಿ ಚೆಲ್ಲಾ ಕೆಲಸ ಮಾಡಿದಾರೆ ಅಂತ ನಾನು ಆಗ್ಲೇ ನಿಮ್ಮ ಪ್ರಶ್ನೆ ಮಾಡಿದೆ ಕೆಲವೊಂದು ಕಡೆ ಜನ ಮಾತಾಡ್ತಾರೆ ನೀವಾಗಲೇ ಹೇಳಿದ್ರಿ ಮನೆ ಏನು ಕೊಟ್ಟವನೇ ಮನೆ ಮನೆಗೆ ಯಾರು ಕಾಂಗ್ರೆಸ್ ಅವರು ಕೊಟ್ಟವ್ರೆ ಅಂತ ಬಟ್ ನಿಮ್ಮ ಪ್ರಕಾರ ಕೋವಿಡ್ ಟೈಮ್ ನೀವು ಏನಾರ ಕೆಲಸ ಮಾಡಿದ್ರ ಬಿಜೆಪಿ ಅವ್ರು ಬಿಜೆಪಿಯಲ್ಲಿ ಹಾಸ್ಪಿಟ್ಲಿಗೆ ಉತ್ಪಾದನೆ ಮಾಡಿದ್ರು ಅಲ್ಲಿಲ್ಲೇ ಜನನ ಕರ್ಕೊಂಡು ಹೋದ್ರು ಕಿಟ್ ಗಳು ಕೊಟ್ಟರು ಶಿವಕುಮಾರ್ ಕಿಟ್ ಗಳ ಕೊಟ್ಟರು ಮತ್ತೆ ಕೊಡಬೇಕು ಈಗ ಕಳೆ ಇಷ್ಟಿಷ್ಟೆಲ್ಲಾ ರಾಜಕಾರಣ ನಡೆದ್ರು ನಿಮ್ಮ ಕ್ಷೇತ್ರದಲ್ಲಿ ಮನೋಹರ್ ತಹಶೀಲ್ದಾರ್ ಆಗಲಿ ಉದಾಸಿಯರ ಆಗಲಿ ಗೆಲುವಿನ ಅಂತರ ಐದರಿಂದ ಹತ್ ಸಾವಿರ ಅಷ್ಟೇ ನೀವು ಎಷ್ಟೇ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ತಾ ಬಂದ್ರು ಅಷ್ಟೇ ಅಂತರ ಈ ಚುನಾವಣೆಯಲ್ಲಿ ಮಾತಾಡ್ತಿರಲ್ಲ ಬನ್ನಿ ಸರ್ ನೀವು ಓಕೆ ಈ ಚುನಾವಣೆಯಲ್ಲಿ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಶಿವರಾಜ್ ಸಜ್ಜನ್ ಅವರು ನೀವೆಲ್ಲ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ ಎಷ್ಟು ಗೆಲ್ತಾರೆ ಅಂತ ಹೇಳ್ತೀರಿ ನೋಡ್ರಿ ನಮ್ಮ ಜಿಲ್ಲೆ ಅಪರೂಪದ ಮುಖ್ಯಮಂತ್ರಿ ಸಿಕ್ಕಾರ ಯಾರ ಕಾಮನ್ ಮ್ಯಾನ್ ಬಸವರಾಜ್ ಬೊಮ್ಮ ಅವರು ಕಾಮನ್ ಮ್ಯಾನ್ ಬಂದ ಗುಡ್ಗೆ ನಮ್ಮ ಜಿಲ್ಲೆಯವರು ಮೇನು ರೈತರ ಮಕ್ಕಳಿಗೆ ಆನಂತರ ಎಲ್ಲ ತಾಲೂಕಿನ ಮೊಮ್ಮಗ ಅಳಿಯ ಹೌದು ಹೌದು ಇವತ್ತು ಯಾಕೆ ಬ ಬಿಜೆಪಿಗೆ ಓಟ್ ಹಾಕ್ಬೇಕಪ್ಪ ಅಂದ್ರೆ ಇನ್ನು ಹದಿನೈದು ತಿಂಗಳೈತಿ ಅಭಿವೃದ್ಧಿ ಬೇಕು ಈಗ ಬೇರೆ ಪಾರ್ಟಿಗೆ ಬಂದರೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ರಾಜ ನಮ್ಮ ಜಿಲ್ಲೆಯದವರು ಮುಖ್ಯಮಂತ್ರಿ ಇರೋದ್ರಿಂದ ಶಿವರಾಜ್ ಸಜ್ಜನವ್ರು ಆರ್ಸಿ ಬಂದ್ರೆ ಈಗೇನು ಉದಾಸೀರ್ ಮಾಡಿಟ್ಟು ಬ್ರೂ ಪ್ರಿಂಟ್ ಐತಲ್ಲ ಅದನ್ನು ಪೂರ್ತಿ ಮಾಡ್ಯಕೆ ಮಾಡ್ಯಾಕ ಶಿವರಾಜ್ ಸಜ್ಜನ್ ಬೇಕು ನಮಗೆ ಓಕೆ ಎಸ್ ಇದಿಷ್ಟು ಗೊಂದಿ ಗ್ರಾಮಸ್ಥರ ಅಭಿಪ್ರಾಯ ಬ್ರದರ್ ನಿಮ್ಮ ಕಾನ್ಫಿಡೆನ್ಸ್ ಏನು ಪಕ್ಷದ ಬಗ್ಗೆ ಬಿ ಜೆ ಪಿ ಕ್ಯಾಂಡಿಡೇಟ್ ಬಗ್ಗೆ ನಮ್ದು ಯಾವಾಗ ಇವತ್ತಲ್ರಿ ನಾನು ಯಾವಾಗ ನಾನು ಬಿ ಜೆ ಪಿನ ಯಾವಾಗಲೂ ಇರ್ತೇನೆ ಈಗೇನು ಮಾ ನೀವು ಪೆಟ್ರೋಲ್ ರೇಟಿಂದ ಏನಂದ್ರಲ್ಲ ಜನಕ್ಕೆ ಎಪ್ಪತ್ತೆಂಟು ರೂಪಾಯಿಂದ ಇದ್ದದ್ದು ನೂರ ಹನ್ನೊಂದು ರೂಪಾಯಿ ಆಗಿದ್ದು ಗೊತ್ತೈತಿ ಆದ್ರೆ ಮೂವತ್ತಾರು ರೂಪಾಯಿ ಇದ್ದಿದ್ದು ಎಪ್ಪತ್ತೆಂಟು ರೂಪಾಯಿ ಆಗಿದ್ದು ಯಾರಿಗೂ ಗೊತ್ತಿಲ್ಲ ಅದನ್ನ ಕೇಳೋರು ಯಾರಿಲ್ಲ ಹೌದಾ ಈಗ ಅಂದ್ರಲ್ಲ ಮನೆಯವರು ಕೊರೋನಾ ಟೈಮ್ನಾಗ ಏನು ಮಾಡ್ಯಾರಂದು ನೀವು ನಾಲ್ಕು ತಿಂಗಳಿಂದ ಮತ್ ಮಾಡಿದ್ದು ನೀವು ಹೇಳಕ್ಕೆ ಬಂದಿರಿ ನಾವು ಮೂವತ್ತ್ನಾಲ್ಕು ವರ್ಷದ್ದು ಹೇಳಕ್ಕೆ ಬಂದವಿ ನಾಲ್ಕು ತಿಂಗಳಿದ ಗ್ರೇಟ ಮೂವತ್ತ್ನಾಲ್ಕು ಮೂವತ್ನಾಲ್ಕು ವರ್ಷದ ಗ್ರೇಟ ಬಿ ಜೆ ಪಿ ಕಾರ್ಯಕರ್ತರು ಉದಾಸಿಯವರ ಮೊದಲ ದಿನದಿಂದ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಆನ್ಗಲ್ನಲ್ಲಿ ಕೈ ಹಿಡಿಯುತ್ತೆ ಬಿಕಾಸ್ ಆಫ್ ಹಾವೇರಿ ಜಿಲ್ಲೆ ನಾಟ್ ಓನ್ಲಿ ಆನ್ಗಲ್ ಅಲ್ಲ ಹಾವೇರಿ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಉದಾಸಿಯವ್ರ ಕಾರಣ ನಮ್ಮ ಬ್ರಿಡ್ಜ್ಗಳು ಮಾತಾಡುತ್ತೆ ನಮ್ಮಲ್ಲಿ ಫಸಲ್ ಬಿಮಾ ಯೋಜನೆ ಮಾತಾಡುತ್ತೆ ನಮ್ಮಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ಮಾತಾಡುತ್ತೆ ಹಾಗಾಗಿ ಇವರು ಹೇಳಿದರು ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ನಿಮಗೇನು ಸಮಸ್ಯೆ ಆಗಲ್ವೇ ಜನ ಜನ ಈ ಥರ ಪರಿತಪ್ತಾ ಇರ್ಬೇಕಾರೆ ಅನ್ನೋ ಒಂದು ಪ್ರಶ್ನೆ ಏನಂತ ಇವರು ಹೇಳಿದ್ರು ಮೂವತ್ತಾರು ರೂಪಾಯಿ ಇದ್ದಿದ್ದು ಎಪ್ಪತ್ತೆಂಟು ರೂಪಾಯಿ ಆಗಿದ್ದ ಪ್ರಶ್ನೆ ಆಗಲಿಲ್ಲ ಎಪ್ಪತ್ತೆಂಟು ನೂರನ್ನೋ ಒಂದು ಪ್ರಶ್ನೆ ಆಗ್ತಿದೆಯಲ್ಲ ಅಂತ ಇವರು ಪ್ರಶ್ನೆ ಮಾಡ್ತಾರೆ ಹಾಗೆ ಇವರು ಕೂಡ ಒಂದಷ್ಟು ಉತ್ತರಗಳನ್ನ ಕೊಡ್ತಾ ಇದ್ದಾರೆ ವಿಷಯ ಇಷ್ಟೇ ಆನ್ಗಲ್ ಬೈ ಲಕ್ಷನು ಯಾವ ಆಧಾರದ ಮೇಲೆ ನಡೆಯುತ್ತೆ ಅಂದಾಗ ಕೆಲವರು ಇಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾರೆ ಕೆಲವರು ಯಾರೋ ಪೆಟ್ರೋಲ್ ಡೀಸೆಲ್ ಅಂತ ಮಾತಾಡ್ತಾರೆ ಇನ್ಯಾರೋ ಕೆಲವರು ಮನೆ ಕೆಲಸ ಮಾಡೋದು ಮಾತಾಡ್ತಾರೆ ಇದೆಲ್ಲವನ್ನೂ ಕೂಡ ಮಾತಾಡ್ತಾರೆ ಅಂತಿಮವಾಗಿ ಯಾರು ಏನೇ ಹೇಳಿದ್ರು ಆನ್ಗಲ್ನ ಎರಡು ಲಕ್ಷ ಮತದಾರರು ಇದನ್ನು ನಿರ್ಧಾರ ಮಾಡ್ತಾರೆ ಈ ಒಂದು ಚುನಾವಣೆ ಮೂವತ್ತಕ್ಕೆ ಮತದಾನ ಎರಡನೇ ತಾರೀಖು ಕೌಂಟಿಂಗ್ ಇದೆ ಇದರ ಭವಿಷ್ಯ ಗೊತ್ತಾಗುತ್ತೆ ಇದೇ ಜಿಲ್ಲೆಯವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬೊಮ್ಮಾಯಿಯವರಿಗೆ ಪ್ರತಿಷ್ಠೆ ಪ್ರಶ್ನೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪಕ್ಕದಲ್ಲೇ ಇದ್ದಾರೆ ಅವ್ರಿಗೂ ಪ್ರತಿಷ್ಠೆ ಪ್ರಶ್ನೆ ನಾನು ಈಗ ತಾನೇ ವಿಜೇಂದ್ರ ಅವ್ರನ್ನ ಮಾತಾಡಿಸ್ದೆ ವಿಜೇಂದ್ರ ಅವರು ಕೂಡ ಹೇಳ್ತಿದ್ದಾರೆ ಇಲ್ಲ ನಾವು ಗೆದ್ದೇ ಗೆಲ್ತೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೀಡ್ ಅಂತ ಏನೇ ಆಗಲಿ ಇದೆಲ್ಲವೂ ಕೂಡ ಈ ಎರಡನೇ ತಾರೀಖಿಗೆ ಸ್ಪಷ್ಟ ಫಲಿತಾಂಶ ಸಿಗುತ್ತೆ ಆದರೂ ಜನಾಭಿಪ್ರಾಯ ಇದೆಯಲ್ಲ ಈ ಜನರ ಅಭಿಪ್ರಾಯವನ್ನು ನಾವು ತಿಳಿಸಬೇಕು ಆ ತಿಳಿಸೋ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಷ್ಟೇ ನಾ ಇಲ್ಲ ಎಸ್ ತಂದು ಗೊಂದೆ ಗ್ರಾಮದಲ್ಲಿ ಮಾತಾಡ್ಸಿದ್ದೆ ಇವ್ರು ನನ್ನ ಹತ್ರ ಮಾತಾಡಲೇಬೇಕು ಅಂತ ಭಾಳ ಹಠ ಮಾಡ್ತವ್ರೆ ಆಗ್ಲಿ ಹಾಂ ನಿಮ್ಮ ನಿಮ್ಮ ಹೆಸ್ರೇನು ಹನುಮಂತಪ್ಪ ಗಿರಪ್ಪ ಕಳೆಲಿ ಓಕೆ ಏನು ಮಾಡ್ತಿದೀರಿ ನಾವು ರೈತರ ರೈತರು ಜೋರ್ಸಾಗಿದಿರಿ ಏನು ಸಮಾಚಾರ ಅಂದ್ರೆ ಏನು ರೀ ನಾವು ಉದಾಸಿಯರು ನಮ್ಮ ಊರಿಗೆ ಹದಿನೈದು ಕೋಟಿ ರೂಪಾಯಿ ಯಾತ್ನೆಯವರ ಮಾಡ್ಯಾರ ಮತ್ತು ಇನ್ನೊಂದು ಯಾತ್ನೆಯವರು ಮಾಡ್ಯಾರ ಉದಾಸಿಯಂತ ಮಾಡಿದ್ದು ಈಗ ಸವಿವರ ಸಜ್ಜನ ಇರೋಲ್ಲ ಅವು ಮಾಡಿದ್ದು ಇನ್ನೂ ಕೆಲ್ಸ ಅದಾವು ಇವು ಉದಾಸೀರ ಮಾಡಿದ್ದು ಕೆಲಸ ಇನ್ನೂ ಸ್ವಲ್ಪ ಉಳ್ಕೊಂಡವು ಸಜ್ಜನರು ಬಂದ್ರೆ ನಮ್ಗೆ ಕೆಲಸ ಆಕತಿ ನಾವು ಬಿ ಜೆ ಪಿ ಹೊಟ್ಟೋಗಿ ಇಡೀ ನಮ್ಮ ಕರ್ನಾಟಕದ ಒಳಗೆ ಕರ್ನಾಟಕದ ಒಳಗ ಹಾನಗಲ್ ತಾಲೂಕು ಇವತ್ತಿಗೆ ಉಳಿದಿತ್ತು ಉದಾಸೀರ ಬಂದ ಬಳಕೆ ಮುಂದೆ ಬಂದದ್ದು ಇವತ್ತಿಗೆ ಹೇಳ್ಬೇಕಂದ್ರೆ ಸರ್ವರಾಜ ಸಜ್ಜನಿಗೆ ಹೋಟ್ ಹಾಕೋಕೆ ಕಾರಣ ಏನು ಅಂದ್ರೆ ಉದಾಸೀರ ಮಾಡಿದ್ರು ನೆನಪಿಗೆ ನೆನಪಿನ ಕಾಣಿಕೆ ಉದಾಸೀರಿ ಆತ್ಮ ಬರ್ತದಿಲ್ಲ ಬಂದೈತಿ ಉದಾಸೀರ ಆತ್ಮಕ್ಕೆ ನಾವು ಶಾಂತಿ ಕೊಡಬೇಕು ಅದ್ರ ಸಲುವಾಗಿ ನಾವು ಸರಿರಾಜ ಸಜ್ಜನ ಹೋಟ್ ಹಾಕ್ತೀವಿ ಕಡಿಮೆ ಅಂದರೆ ಇವ್ರು ಇಪ್ಪತ್ತೈದು ಸಾವಿರ ಹೇಳಿದರು ಮೇಲೆ ಬರ್ತಾರು ಹಾ ಓಕೆ ಓಕೆ ಇವ್ರು ಹೇಳಿದ್ರು ಎಸ್ ನಾವು ಇಷ್ಟೆಲ್ಲ ಕೆಲಸ ಮಾಡೋರಿ ಕೆಲಸ ಮುಂದುವರಿಬೇಕು ಅಂದ್ರೆ ಅವ್ರು ಗೆಲ್ಸ್ಬೇಕು ಅಂತ ಇವ್ರು ಹೇಳ್ತವ್ರ ಇದು ಇವ್ರ ಅಭಿಪ್ರಾಯ ಆಗಿತ್ತು ಈಗ ನೀವ್ ಒಬ್ಬರೇ ಕ್ಯಾಮ್ರಾ ಮುಂದಿರ ಓಟ್ ಹಾಕೋಕೆ ಜನ ಕೇಳ್ತೀರಾ ಅಯ್ಯೋ ಶಿವ ನನ್ನ ಹಾಕು ಅಂತ ಹೇಳಿ ಇವರು ಬಹಳ ಜೋಶ್ ಓಟ್ ಹೇಳ್ತಾರೆ ನಾಯಿ ಓಟ್ ಹಾಕಕ್ಕಾಗಲ್ಲ ಅಂದರೆ ಆ ಪ್ರಮಾಣದಲ್ಲಿ ಇದೆ ಅಂತ ಹೇಳ್ತಾರೆ ಇಡೀ ಜನ ಏನು ಹೇಳಿದ್ರು ಇವರೆಲ್ಲ ಬಿಜೆಪಿ ಕಾರ್ಯಕರ್ತರು ಅವರ ಕಾನ್ಫಿಡೆನ್ಸ್ನ ವ್ಯಕ್ತಪಡಿಸಿದ್ರು ಯಾಕೆ ಬಿಜೆಪಿ ಓಟ್ ಹಾಕಬೇಕು ಕಾಂಗ್ರೆಸ್ ಅವರ ಆರೋಪಗಳಿಗೆಲ್ಲೂ ಸಹ ಇವರೆಲ್ಲ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ರು ನಿಮಗೂ ಒಂದು ಒಪಿನಿಯನ್ ಇದೇ ಇರುತ್ತೆ ಆನ್ಗಲ್ ಬೈ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಹಣಹಣಿ ಫಿಕ್ಸ್ ಬಸವರಾಜ ಬೊಮ್ಮಾಯಿಯವರ ಪ್ರತಿಷ್ಠೆ ಯಡಿಯೂರಪ್ಪ ಅವರ ಅನುಭವ ಉದಾಸಿಯವರ ಕೆಲಸ ಎಲ್ಲವೂ ಬಿಜೆಪಿಗೆ ಕೆಲಸ ಮಾಡುತ್ತಾ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅನ್ನೋ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ